ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಕ್ಯಾರಿ ಓವರ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ನ ಮಾಡಿ. ಇಲ್ಲಿ ಮೇನ್ ಬಂದುಬಿಟ್ಟು ನಿಮಗೆ ಕ್ಯಾರಿ ಓವರ್ ಕೊಡೋ ಬಗ್ಗೆ ಮೊನ್ನೆ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅವರು ಕೂಡ ಮೆಮೊರಿ ಅಂದರೆ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದರು, ಅಂದರೆ ರಿಕ್ವೆಸ್ಟ್ ಮಾಡಿದರು ನಿಮಗೆ ಕ್ಯಾರಿ ಓವರ್ನ ಕೊಡಿ ಅಂತ. ಅನ್ವಿತ್ ಕಟೀಲಣ್ಣ ಅವರು ಮತ್ತು ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅವರು ಟೀಮ್ ಅವರು. ಈಗ ಡಿ ಟಿ ಬೋರ್ಡ್ ಏನು ಹೇಳಿದೆ ಅಂದರೆ ನಾವು ಕ್ಯಾರಿ ಓವರ್ ಕೊಡಲ್ಲ ಅಂತ ಹೇಳಿದ್ದಾರೆ ಅಂತ. ಇದಕ್ಕೆ ಇದ್ರ ಬಗ್ಗೆ ಅನ್ವಿತ್ ಕಟೀಲಣ್ಣ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ಫಾರ್ಮೇಷನ್ ಡಿ ಟಿ ಬೋರ್ಡ್ ಕಡೆ ಬಂದಿದೆ ಏನಂದರೆ ಅವರು ಕ್ಯಾರಿ ಓವರ್ ಕೊಡೋಕ್ಕೆ ರೆಡಿ ಇಲ್ಲ ಅಂತೇಳಿ ಬಂದಿದೆ. ಇದನ್ನು ಅನ್ವಿತ್ ಅಣ್ಣವರು ಏನು ಹೇಳಿದ್ದಾರೆ ಅಂದರೆ ಸ್ಟೂಡೆಂಟ್ಗಳೆಲ್ಲ ಒಟ್ಟಿಗೆ ಆಕ್ಟ್ ಫಾರ್ ಜಸ್ಟಿಸ್, ಅಂದರೆ ವಿದ್ಯಾರ್ಥಿಗಳು ಒಟ್ಟಿಗೆ ಹೋರಾಟ ಮಾಡೋಣ ಅಂತ ತಿಳಿಸಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಟ್ವೀಟ್ ಅನ್ವಿತ್ ಅಣ್ಣವರು ಟ್ವೀಟ್ ಮಾಡಿರೋದು. ನಂತರ ಬಂದ್ಬಿಟ್ಟು ಅಲ್ಲಿ ಏನಂದರೆ ಎಜುಕೇಷನ್ ಸಿಸ್ಟಮ್ ಅಂದರೆ ಆನ್ಲೈನ್ ಎಜುಕೇಷನ್ನಿಂದ ನೀವು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಮೋರ್ ದೆನ್ 4 ಸಬ್ಜೆಕ್ಟ್ ಕೂಡ ಫೇಲ್ ಆಗಿದ್ದೀರಾ, ಅದಕ್ಕೋಸ್ಕರ ಕ್ಯಾರಿ ಓವರ್ ಕೊಡಲೇಬೇಕು ಈ ವರ್ಷ ಅಂತ ಕೊಟ್ಟಿದ್ದಾರೆ. ವಿ ಟಿ ಅವ್ರಿಗೆ ಕೂಡ ಕೊಟ್ಟಿದ್ದಾರೆ, ಬಟ್ ಡಿ ಟಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಕ್ಯಾರಿ ಓವರ್ ಕೊಟ್ಟಿಲ್ಲ. ಫೈನಲಿ ಡಿ ಟಿ ಬೋರ್ಡ್ ಕೂಡ ನಿರಾಕರಣೆ ಮಾಡಿದ್ದಂತೆ, ಅವರು ಕೊಡೋಕ್ಕೆ ರೆಡಿ ಇಲ್ಲ ಅಂತೆ ಅದನ್ನು ಕ್ಯಾರಿ ಓವರ್ನ. ಅದು ಇವಾಗ ಇನ್ಫಾರ್ಮೇಷನ್ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಹೋರಾಡೋಣ ಅಂತ ಅನ್ವಿತ್ ಅಣ್ಣವರು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳು ಒಟ್ಟಾಗಿ ಹೋರಾಟ ಮಾಡಿ ಒಂದು